ಶ್ರೀಶಕ್ತಿ ಸಂಘಗಳಿಗೆ ಸಾಲ ಚೆಕ್ ವಿತರಣಾ ಕಾರ್ಯಕ್ರಮ ಮಳವಳ್ಳಿ ತಾಲೂಕಿನ ಬೆಣ್ಣರವಡೆ ಕೃಷಿಪತ್ತಿನ ಸಹಕಾರ ಸಂಘದಲ್ಲಿ ನಡೆಯಿತು. ಬಿಎಸ್ಎಸ್ನ ಬ್ಯಾಂಕ್ ನಿರ್ದೇಶಕರು ಹಾಗೂ ಎಎಸ್ಎಸ್ನ ಸದಸ್ಯರಾದ ಎಂಪಿ ನರೇಂದ್ರ ಸ್ವಾಮಿರವರು ಶ್ರೀಶಕ್ತಿ ಸಂಘಗಳಿಗೆ ಸಾಲದ ಚೆಕ್ ವಿತರಣೆ ಮಾಡಿದರು. ನಂತರ ಮಾತನಾಡಿ, ಖಾಸಗಿ ಸಾಲಗಳಿಂದ ಹಳ್ಳಿಗರ ಬದುಕು ದುಸ್ಥಿರವಾಗಿದೆ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ಪಡೆದು ಕಟ್ಟುವುದರ ಮೂಲಕ ಪಡೆದ ಸಾಲದಷ್ಟೇ ಬಡ್ಡಿಯನ್ನು ಕಟ್ಟಿ ಸಮಸ್ಯೆ ಬಗೆಹರಿಸಲು ಹೋಗಿ ಸಾಲದ ಸುಳಿಯಲ್ಲಿ ಸಿಕ್ಕಿಕೊಳ್ಳುವ ಸಂಗತಿ ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸಹಕಾರ ಸಂಘದಿಂದ ನೀಡುವ ಸಾಲವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಸುಜಾತ, ಎಂಕೆ ಪುಟ್ಟು, ಮುಕ್ಕಡರದ ಮಹಾದೇವು, ದೇವರಾಜು, ಸಿದ್ದಪ್ಪ, ಮಹಾದೇವ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉತ್ಪನ್ನಗಳನ್ನ ನೀವು ತಯಾರು ಮಾಡೋದು ನಿಮಗೆ ಗೊತ್ತಿಲ್ಲೇನೆ, ಬೇರೆ ಟೈಮಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಹಂಗ ಕಣವ ಹಿಂಗ ಕಣವ ಅಲ್ಲಿ ಊರ್ನಿಗೆ ಆ ಜಾತಕ್ಕೆ ಹೋಗಿದ್ದೆ ಮಗು ಒಂದು ಗಂಟೆ ನೀವು ಇದಕ್ಕೆ ಉಪಯೋಗಿಸೋ ಉಪ ಉತ್ಪನ್ನಗಳು ಒಂದು ಕ್ಯಾಂಡಲ್ ಮಾಡೋಂಥದ್ದು ಒಂದು ಇದು ನಿಮಗೆ ಎಣ್ಣೆ ದೀಪಕ್ಕೆ ಬತ್ತಿ ಬರ್ತಾರೆ ಆ ಬತ್ತಿ ಪ್ಯಾಕ್ ಮಾಡೋಂಥದ್ದು ನಾನಾ ವಿಚಾರಗಳಿದ್ದಾರೆ ಅವು ಲೋಕಲ್ಲೇ ಬೇಡಿಕೆ ಇದೆ. ಇದನ್ನ ನೀವು ಇಲ್ಲೇ ತಯಾರು ಮಾಡಿ ಇಲ್ಲೇ ಯಾವ ಟ್ಯಾಕ್ಸ್ ಅಂತ ನೀವು ಖಾಸಗಿಯಾಗಿ ನೀವು ಮಾರಾಟ ಮಾಡ್ತೀವಿ ಅಂತ ಅವ್ನು ಇದು ಮಾಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಮಳವಳ್ಳಿದಲ್ಲಿ ಒಂದು ಮಹಿಳಾ ಭವನ ಅಂತ ಕಟ್ಟಿದ್ವಿ ಮಾಡಿ ಅಲ್ಲಿ ಮಹಿಳಾ ಮಾರುಕಟ್ಟೆನೂ ಇಟ್ಟಿದ್ದೀವಿ. ನೀವು ಉತ್ಪಾದನೆ ಮಾಡಿದಂಥ ವಸ್ತು ತಗೋಗಿ ಅಲ್ಲಿ ಮಾರಾಟ ಮಾಡೋಕೆ ಅವಕಾಶ. ಮೊದಲು ನಾನು ಚಿಕ್ಕವನಿರ್ಬೇಕಾದ್ರೆ ನೋಡ್ತಿದ್ದೆ ನಮ್ಮ ಅಮ್ಮ ಇವರೆಲ್ಲ ಸೇರ್ಕೊಳ್ಳೋದ್ರೆ ಈ ವೈರ್ಲಿ ಬ್ಯಾಗ್ ಮಾಡೋರು ಲೇಸ್ ಹಾಕೋರು ಈಗ ನಮ್ಮ ಅಮ್ಮನೂ ಮಾಡ್ತಿಲ್ಲ.